ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಕಲಿಯುಗದ ಕಲಿಕೆ ಟ್ಯುಟೋರಿಯಲ್ ಪರ್ ಸ್ಪರ್ಧಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ಇದೇ ಬಾರು ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲಲ್ಲಿ ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಇದೆ ಅದಕ್ಕೂ ಫಾಲೋ ಮಾಡಿ ಲಿಂಕ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಹೇಳ್ತಾ ಇದ್ದೀನಿ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ನಮ್ಮ ಭಕ್ತಿ ಪರಂಪರೆ ಮತ್ತು ಒಂದು ಸೂಫಿ ಪರಂಪರೆ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ದಕ್ಷಿಣ ಭಾರತದ ಒಂದು ಭಕ್ತಿ ಪರಂಪರೆ ಅಂತ ಹೇಳಿ ಈಗ ಮಾಡ್ತಾ ಇರೋದು ಉತ್ತರ ಭಾರತದ ಭಕ್ತಿ ಪರಂಪರೆಯಲ್ಲಿ ಬರ್ತಕ್ಕಂತವರು ಅಂದ್ರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಭಕ್ತಿ ಪರಂಪರೆಯಲ್ಲಿ ಕನಕದಾಸರು ಪುರಂದರದಾಸರು ಹಾಗೆ ಬಾಂಡಾಳ ಅಕ್ಕಮಹಾದೇವರು ಆಗಿದ್ದಾರೆ ಈಗ ಬರ್ತಕ್ಕಂತದಲ್ಲಿ ಉತ್ತರ ಭಾರತದ ಒಂದು ಪರಂಪರೆ ಇಲ್ಲಿ ಕಬೀರದಾಸರು ಮೊಟ್ಟ ಮೊದಲದಾಗಿ ಬರ್ತಾರೆ ಕಬೀರದಾಸರಿಂದ ನೆನಪರೋದು ಮೊದಲೇ ನನಗೆಂದ್ರೆ ಒಂದು ದೋಹ ಅಂತ ಹೇಳಿ ನೆನಪರುತ್ತೆ 1398 ರಿಂದ 1518 ಒಂದು ಮಧ್ಯದ ಅವಧಿಯಲ್ಲಿ ಈ ಕಬೀರದಾಸರು ಕಂಡು ಬರ್ತಾರೆ ಇವರು ಭಕ್ತಿ ಪಂಥದ ಪ್ರಸಿದ್ಧ ಸಂತ ನೆನಪಿಡ್ಕೊಳ್ಳಿ ಭಕ್ತಿ ಪಂಥದ ಪ್ರಸಿದ್ಧ ಸಂತ ಉತ್ತರ ಭಾರತದ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಪಂಥದ ಪ್ರಸಿದ್ಧ ಸಂತ ಹಾಗೆ ಇವನ ಗುರುಗಳು ರಮಾನಂದರ ಶಿಷ್ಯರಾಗಿದ್ದ ನೆನಪಿಡ್ಕೊಳ್ಳಿ ನಮ್ಮ ಕಬೀರದಾಸರು ರಮಾನಂದರ ಶಿಷ್ಯರಾಗಿದ್ದರು ಹಾಗೆ ಇವರು ವಾರಣಾಸಿಯಲ್ಲಿ ನೇಕಾರ ಮುಸ್ಲಿಂ ದಂಪತಿಗಳಾದ ವಾರಣಾಸಿಯಲ್ಲಿ ನೇಕಾರರಾಗಿದ್ದಂತ ನೇಕಾರರು ಮುಸ್ಲಿಂ ದಂಪತಿ ದಂಪತಿಗಳು ನೇಕಾರರಾಗಿದ್ದರು ಅವರ ಹೆಸರೇನಂದ್ರೆ ನೀರು ಮತ್ತು ನೀಮ ಅಂತ ಹೇಳಿ ನೀರು ನೀಮ ಅಂತ ಹೇಳಿ ತಂದೆ ನೀರು ತಾಯಿ ನೀರು ತಂದೆ ನೀಮ ಅಂತ ಹೇಳಿ ಇವರ ಪುತ್ರನೇ ಕಬೀರದಾಸರು ಇವರ ಸಾಕು ಮಗ ನೆನಪಿಡ್ಕೊಳ್ಳಿ ಇವರ ಸಾಕು ಮಗ ಇವನು ಮತ್ತು ಅಲ್ಲಾರಾಮ್ ಒಂದೇ ಎಂದು ಎರಡು ಹೆಸರುಗಳು ಇವರಿಗೆ ಏನಂದ್ರೆ ಕಬೀರರಾಮ್ ಅಲ್ಲಾರಾಮ್ ಒಂದೇ ಎರಡು ದೇವರುಗಳು ಈಗ ಒಂದು ಇವರ ಒಂದು ಘೋಷಣೆ ಅವರು ಹೇಳ್ತಕ್ಕಂಥ ಒಂದು ವ್ಯಾಖ್ಯ ಅಥವಾ ಒಂದು ನಡೀತಕ್ಕಂಥ ಒಂದು ಸಲಹೆ ಮತ್ತು ಒಂದು ನಮ್ಮ ಮುಂದಿನ ಪೀಳಿಗೆಗೆ ನಡೀತಕ್ಕಂಥ ಸಲಹೆ ಅಂದರೆ ಅಲ್ಲಾ ಮತ್ತು ರಾಮ ಅಂದರೆ ಹಿಂದೂ ಮುಸ್ಲಿಂ ಒಂದೇ ಅಂತ ಹೇಳಿದ್ದಾರೆ ಅವರು ಹಿಂದೂ ಮುಸ್ಲಿಂ ಒಂದೇ ಅಂತ ಹೇಳಿದ್ದಾರೆ ಯಾಕಂದರೆ ಅಲ್ಲಾ ರಾಮ ಒಂದೇ ದೇವರ ಎರಡು ಹೆಸರುಗಳು ನೆನಪಿಡ್ಕೊಳ್ಳಿ ಅಲ್ಲಾ ರಾಮ ಅನ್ನೋದು ಒಂದೇ ದೇವರ ಎರಡು ಹೆಸರುಗಳು ಇವರು ತತ್ವಗಳು ಹಿಂದೂ ಮುಸ್ಲಿಮರು ಒಂದೇ ಮಣ್ಣಿನ ತಯಾರಿಸಿದ ಮಡಿಕೆಗಳು ಇದ್ದಂತೆ ನೆನಪಿಡ್ಕೊಳ್ಳಿ ಹಿಂದೂ ಮುಸ್ಲಿಮರು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಇದ್ದಂತೆ ಅಲ್ಲಾರಾಮರು ಅಲ್ಲಾರಾಮ ಅನ್ನೋದು ಒಂದೇ ದೇವರ ಎರಡು ಹೆಸರುಗಳು ಹಿಂದೂ ಮುಸ್ಲಿಮರು ಒಂದೇ ಮಣ್ಣಿನ ತಯಾರಿಸಿದ ಮಡಿಕೆಗಳು ಇವರ ತತ್ವಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾವೆ ನೋಡಿ ಮುಸ್ಲಿಮರಿರೋದು ಅವ್ರಿಗಿರೋ ಚರ್ಮನೇ ಅವ್ರಿಗಿರೋದು ನಮ್ಮ ಚರ್ಮನೇ ಸೇಮ್ ಎಲ್ಲ ಇದೆಲ್ಲ ಮತ್ತು ಅವ್ರು ಹೇಳಿದ ತಪ್ಪೇನಿಲ್ಲ ಹಾಗೆ ತಾನು ರಾಮ ಮತ್ತು ಅಲ್ಲಾನ ಮಗನೆಂದು ಹೇಳಿದ ನೆನಪಿಟ್ಕೊಳ್ಳಿ ತಾನು ರಾಮ ಮತ್ತು ಅಲ್ಲಾನ ಮಗನೆಂದು ಈ ಕೆಳಗಿನವರು ಯಾರು ಹೇಳಿದ್ದಾರೆ ಅಂತ ಕ್ವಶನ್ ಕೇಳಿ ಕಬೀರದಾಸ ಗುರುನಾನಕ್ ಹಾಗೂ ಮತ್ತು ನಮ್ಮ ಕನಕದಾಸರು ಪುರಂದಾಸರು ಕೊಟ್ಟರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಬೀರದಾಸರು ನೆನ್ಬಿಟ್ಕೊಳ್ಳಿ ನಾನು ರಾಮ ಮತ್ತು ಅಲ್ಲಾನ ಮಕ್ಕಳು ಅಂದರೆ ಕಬೀರದಾಸರು ನೆಕ್ಸ್ಟ್ ಬರ್ತಕ್ಕಂಥದ್ದು ಇವರ ಕಾವ್ಯಗಳು ದೋಹ ಅಂದರೆ ಎರಡು ಸಾಲಿನ ಪದ್ಯ ನೆನ್ಬಿಟ್ಕೊಳ್ಳಿ ಕೆ ಪಿ ಟಿ ಸಿಯಲ್ಲಿ ಬರ್ಬೋದು ಕೆ ಪಿ ಟಿ ಸಿಯಲ್ಲಿ ಕೇಳ್ಬೋದು ದೋಹ ಅಂದರೆ ಏನಂತೇಳಿ ದೋಹ ಅಂದರೆ ಎರಡು ಸಾಲಿನ ಪದ್ಯ ಎರಡು ಸಾಲಿನ ಪದ್ಯದ ರೂಪದಲ್ಲಿ ಒಂದು ತತ್ವಗಳನ್ನು ಮಂಡಿಸಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವರ ಕಾವ್ಯಗಳನ್ನ ದೋಹ ಅಂತ ಕರಿತಿದ್ರು ಇವರ ಅನುಯಾಯಿಗಳನ್ನ ಕಬೀರ್ ಪಂಥಿ ಅಂತ ಕರಿತಿದ್ರು ನೆನ್ಬಿಟ್ಕೊಳ್ಳಿ ಈಗಾಗಲೇ ಪಿ ಸಿ ಮತ್ತು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಕೇಳಿದಂಥ ಕ್ವಶನ್ ಇದು ಪಿ ಸಿ ಮತ್ತು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಕೇಳಿದಂಥ ಕ್ವಶನು ಇವರ ಒಂದು ಕಬೀರದಾಸರ ಒಂದು ಅನುಯಾಯಿಗಳನ್ನ ಕಬೀರ್ ಪಂಥಿ ಎಂದು ಕರೆಯುತ್ತದೆ ಹಾಗೆ ಗುರುನಾನಕರು 1400 ಗುರುನಾನಕ್ ಅಂತ ಬರ್ತಾರೆ ನೆನ್ಪಿಟ್ಕೊಳ್ಳಿ ಗುರುನಾನಕರು 1469 1539 ಪದ್ಯದ ಅವಧಿಯಲ್ಲಿ ಬರ್ತಕ್ಕಂಥವ್ರೆ ಒಂದು ಗುರುನಾನಕರು ಇವರು ಸಿಖ್ ಧರ್ಮದ ಸಂಸ್ಥಾಪಕರು ಇವ್ರ ಬಗ್ಗೆ ಇಂಪಾರ್ಟೆಂಟ್ ಏನಿದ್ರೆ ಅಂದರೆ 7ನೇ ತರಗತಿ ಪುಸ್ತಕದಿಂದ ಇರತಕ್ಕಂಥದ್ದು ಸಿಖ್ ಧರ್ಮದ ಸಂಸ್ಥಾಪಕರು ಈಗಿನ ಪಾಕಿಸ್ತಾನದ ಪಂಜಾಬಿನ ತಳವಂಡಿ ಗ್ರಾಮದಲ್ಲಿ ನೆನ್ಪಿಟ್ಕೊಳ್ಳಿ ಈಗಿನ ಪಾಕಿಸ್ತಾನದಲ್ಲಿ ಇರತಕ್ಕಂಥದ್ದು ಪಂಜಾಬಿನ ತಳವಂಡಿ ಗ್ರಾಮದಲ್ಲಿ ಜನಿಸಿದರು ತಂದೆ ಮೆಹತಾಕಲು ತಾಯಿ ತೃಪ್ತಿ ಅಂತ ಹೇಳಿ ತೃಪ್ತ ಅಂತ ಹೇಳಿ ತಾಯಿ ಹಾಗೆ ಇವರು ಗ್ರಂಥ ಸಾಹೇಬ ಎಂಬ ಗ್ರಂಥವನ್ನು ಬರೆದರು ಇವರು ಸಿಖ್ಖರ ಪವಿತ್ರ ಗ್ರಂಥ ಯಾಕಂದರೆ ಸಿಖ್ ಧರ್ಮವನ್ನು ಸ್ಥಾಪಿಸಿದ್ರಲ್ಲ ಇದು ಸಿಖ್ಖರ ಪವಿತ್ರ ಗ್ರಂಥನೇ ಗ್ರಂಥ ಸಾಹೇಬ ಅದು ರಚನಾಕಾರ್ಯರು ಅಂತ ಕೇಳಿದರೆ ಗುರುನಾನಕರು ಇದರಲ್ಲಿರುವ ಹಾಡುಗಳು ಅಂದರೆ ಗ್ರಂಥ ಸಾಹೇಬದಲ್ಲಿ ಏನಿದೆ ಅಂತ ಕೇಳಿದರೆ ಇದರಲ್ಲಿರುವ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ ಹಾಗೆ ಗುರುನಾನಕರು ಈಗ ಭೇಟಿ ಭೇಟಿ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ನೀಡಿ ತಮ್ಮ ತತ್ವಗಳನ್ನ ತಮ್ಮ ಒಂದು ಒಂದು ಏನು ನೀಡ್ತಿದ್ರು ತತ್ವಗಳನ್ನ ನೀಡ್ತಿದ್ರು ಅಲ್ಲಿ ನೀಡುವಾಗ ನಮ್ಮ ಕರ್ನಾಟಕಕ್ಕೆ ಬಂದಿರು ಬೀದರ್ನಲ್ಲಿ ತಂಗಿದರು ಅಂದರೆ ಇದ್ದರು ಆ ಬೀದರ್ನಲ್ಲಿ ಒಂದು ದಿನಗಳ ಕಾಲ ಅಥವಾ ಎರಡು ದಿನಗಳ ಕಾಲ ತಂಗಿದರು ಅಂದರೆ ಅಲ್ಲೇ ಇದ್ದರು ವಾಸ ಮಾಡಿದ್ರು ಅಂದರೆ ಎರಡು ದಿನಗಳ ಕಾಲ ಅಂದರೆ ವಸ್ತಿ ಇದ್ದರು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವಸ್ತಿ ಇದ್ದರು ಆ ವಸ್ತಿ ಇದ್ದ ಸ್ಥಳವನ್ನು ಈಗ ನಾನಕ್ ಜರ ಅಂದರೆ ಇದು ನೆನ್ಪಿಟ್ಕೊಳ್ಳಿ ಕೆ ಪಿ ಟಿ ಸಿಯಲ್ಲಿ ನೋಡಿ ಕೇಳ್ಬೋದು ನಾನಕ್ ಜರ ಅಂದರೆ ಸಿಹಿ ನೀರಿನ ಬುಗ್ಗೆ ಕೆ ಪಿ ಟಿ ಸಿಯಲ್ಲಿ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಹೇಳ್ತಾ ಇದ್ದೀನಿ ಹೊಳೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇವರು ಈಗಾಗಲೇ ತಿಳಿಸಿದೆ ಅನ್ಕೋತೀನಿ ಈ ನೆಕ್ಸ್ಟ್ ಬರ್ತಾರೆ ಹೋದರು ತುಳಸಿದಾಸರು 1532 1623 ಕಂಡು ಬರ್ತಕ್ಕಂಥ ಮಧ್ಯದ ಅವಧಿಯಲ್ಲಿ ಕಂಡು ಬರ್ತಕ್ಕಂಥವ್ರೆ ತುಳಸಿದಾಸರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಕ್ಕಂಥ ಇವರು
ರಾಮಚರಿತಮಾನಸ ಎಂಬ ಕೃತಿಯನ್ನು ಬರೀತಾರೆ. ಇದೇ ರಾಮಚರಿತಮಾನಸ ಹಿಂದಿ ಸಾಹಿತ್ಯ ಅಂದರೆ ಇವರು ಮೇನ್ ಆಗಿ ಹೇಳಬೇಕಂದ್ರೆ ಹಿಂದಿ ಸಾಹಿತ್ಯಕ್ಕೆ ಒಂದು ಅಗಾಧವಾದ ಒಂದು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಅನ್ಬೋದು. ರಾಮಚರಿತಮಾನಸ ಇದು ಹಿಂದಿ ಭಾಷೆಯಲ್ಲಿದೆ ನೆನಪಿಟ್ಕೊಳ್ಳಿ. ಹಾಗೆ ಉತ್ತರದಲ್ಲಿದ್ದು ಅಂದರೆ ಉತ್ತರ ಭಾರತದಲ್ಲಿದ್ದು ತುಳಸಿ ರಾಮಾಯಣ ಎಂದೇ ಪ್ರಸಿದ್ಧವಾಗಿದೆ. ರಾಮಾಯಣ ಬರೆದಿದ್ದಾರಲ್ಲ ಅದು ತುಳಸಿ ರಾಮಾಯಣ ಎಂದೇ ಪ್ರಸಿದ್ಧವಾಗಿದೆ. ಹೀಗಾಗಿ ವ್ಯಾಸಮುನಿ ವ್ಯಾಸಭರತ ಹಾಗೆ ಸಪ್ ಈಗ ವ್ಯಾಸ ರಾಮಾಯಣ ವ್ಯಾಸ ವ್ಯಾಸರು ಬರತಕ್ಕಂಥ ಮಹಾವೀರತ ಹೆಂಗೆ ಮಹಾಭಾರತ ಹೆಂಗೆ ಫೇಮಸ್ ಆಗಿದೆ ಅಲ್ಲ, ಹಾಗೆ ಇದು ಉತ್ತರ ಭಾರತದಲ್ಲಿ ತುಳಸಿ ರಾಮಾಯಣ ಅಂತ ಹೇಳಿ ಒಂದು ಪ್ರಸಿದ್ಧವಾಗಿದೆ. ಇವತ್ತು ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಹಾಗೆ ಇವರು ತುಳಸಿದಾಸರು ಪ್ರೇಮ ಮನೋಭಾವ ಹಾಗೆ ನಮ್ಮ ಭಕ್ತಿ ಎಲ್ಲವೂ ಒಂದೇ. ಹಿಂದೂ ಮುಸ್ಲಿಂ ಮತ್ತು ಸಾಮರಸ್ಯದಲ್ಲಿ ಹೋರಾಡಿದಂಥ ವ್ಯಕ್ತಿಯವರು. ಜಾತಿ ಅವ್ರ ಜಾತಿ ಭೇದವನ್ನು ಕಡಿಮೆ ಮಾಡಲು ಹೋರಾಡ್ತಕ್ಕ ಯಾವ ಪಂಥ ಬರಲಿ ಯಾವ್ದು ಬರಲಿ ಜಾತಿ ಭೇದವನ್ನು ಹೋಗಲಾಡಿಸಿಕಲ್ಲೇ ಮಾಡಿದರು. ಹಾಗೆ ಇನ್ನೊಬ್ಬರು ಬರ್ತಕ್ಕಂಥ ಮೀರಾಬಾಯಿ ಎಲ್ಲರಿಗೂ ನೆನಪಿರ್ಬೋದೆ. ಮೀರಾಬಾಯಿ ಕಲಿಯುಗದ ರಾಧೆ ಎಂದು ಕರೆಸಿಕೊಳ್ಬೇಕಂತ ಒಂದು ಮೀರಾಬಾಯಿಯನ್ನು ಕಲಿಯುಗದ ರಾಧೆ ಅಂತ ಯಾರಂತ ಕೇಳಿದರೆ ಮೀರಾಬಾಯಿ ಅಂತ ಹೇಳ್ಬೋದು. ಹಾಗೆ ಭಾರತದ ಮಹಾನ್ ಕೀರ್ತನಕಾರ್ತಿ ನೆನಪಿಟ್ಕೊಳ್ಳಿ, ಭಾರತದ ಮೊದಲ ಹಾಗೂ ಮಹಾನ್ ಕೀರ್ತನಕಾರ್ತಿ ಮೀರಾಬಾಯಿ ಅವರು. ಹಾಗೆ ರಾಜಸ್ಥಾನ ರಜಪೂತ್ ಮನೆತನದಲ್ಲಿ ರಾಜರತನ್ ಸಿಂಗ್ನ ಮಗಳು ನೆನಪಿಟ್ಕೊಳ್ಳಿ, ಇವಳು ರಾಜರತನ್ ಸಿಂಗ್ನ ಮಗಳು ಮೀರಾಬಾಯಿ ಅವರು. ರಾಜರತನ್ ಸಿಂಗ್ ರಜಪೂತ್ರ ಮನೆತನ ಅಂತ ಬರ್ತವೆ ಮುಂದೆ ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಎನರೈಸ್ ಮಾಡುವಾಗ ಹೇಳ್ತೀನಿ. ರಾಜರತನ್ ಸಿಂಗು ಅಲ್ಲಿ ಚಂದೇಲರು ಬುಂದೇಲಕಣ ಚಂದೇಲರು ಅಂತ ಹೇಳಿ ಅನೇಕ ರಾಜವಂಶಗಳು ಬರ್ತವೆ ರಜಪೂತರಲ್ಲಿ. ಒಂಬತ್ತು ರಾಜವಂಶಗಳು ಬರ್ತವೆ ಅಲ್ಲಿ. ಪೃಥ್ವಿರಾಜ್ ಚೌಹಾನ್ ಬರ್ತಾನೆ ಆಗ ಹೇಳುವಾಗ ಇದನ್ನು ಹೇಳ್ತೀನಿ. ರಜಪೂತ್ ಮಗಳು ಮೇವಾಡದ ರಾಜಕುಮಾರನಿಗೆ ಅಲ್ಲಿ ಸೆಲೆ ಆಗತಕ್ಕಂಥ ಮೇವಾಡದ ರಾಜಕುಮಾರನಿಗೆ ಇವಳನ್ನು ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿಕೊಟ್ಟರೆ ಬಾಲ್ಯದಿಂದಲೂ ಆಧ್ಯಾತ್ಮದ ಕಡೆಗೆ ಅಂದರೆ ಒಲವನ್ನು ಇತ್ತು. ಮೀರಾಬಾಯಿ ಅವರಿಗೆ ಬಾಲ್ಯದಿಂದ ಆಧ್ಯಾತ್ಮದ ಕಡೆಗೆ ಒಂದು ಒಲವಿತ್ತು. ಅವರ ಒಂದು ಇಷ್ಟ ದೈವ ಅಥವಾ ಅವನು ಪೂಜಿಸ್ತಕ್ಕಂಥ ದೈವ ಯಾರಂದರೆ ಗಿರಿಧರ ಗೋಪಾಲ, ಶಾರ್ಟ್ಕಟ್ ಆಗಿ ಕೃಷ್ಣ ನೆನಪುಳಿಬೇಕಂದ್ರೆ ಕೃಷ್ಣ ಅದೇ ಅಂದರೆ ಗಿರಿಧರ ಗೋಪಾಲ ಅಂತ ಅಲ್ಲಿ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದರೆ ನಾವು ಅದನ್ನು ನೆನಪಿಟ್ಕೊಳ್ಬೇಕು. ಗಿರಿಧರ ಗೋಪಾಲ ಆರಾಧ್ಯ ದೈವ ನೆನಪಿಟ್ಕೊಳ್ಳಿ. ಅಲ್ಲಿಂದ ಇವಾಗ ಏನಂದರೆ ಪೂಜೆ ಪುರಸ್ಕಾರ ಬೆಳಗ್ಗೆಯಿಂದ ಈಗ ಮದುವೆ ಆದಮೇಲೆ ರಾಜಕುಮಾರಿ ರಾಜಭವನದಲ್ಲಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದರೆ ಸಂಜೆವರೆಗೂ ಬರೇ ಒಂದು ದೇವರ ಸ್ಮರಣೆಯಲ್ಲಿ ದೇವರಲ್ಲಿ ವೇಸ್ಟ್ ಮಾಡೋದ್ರಿಂದ ಅವರ ಅತ್ತೆ ಈ ಮೀರಾಬಾಯಿ ಅತ್ತೆ ಮೀರಾಬಾಯಿ ಅತ್ತೆಯವರು ಏನು ಮಾಡ್ತಾರೆ ಕಿರುಕುಳ ಕೊಡಲು ಅಂದರೆ ಬೇಲ ಪರ ಮಾಡ್ತಾರೆ ಯಾಕೆ ಇಷ್ಟು ಪೂಜೆ ಅಂತ. ಅದರಿಂದ ನೊಂದು ಮನಸ್ಸಿನೊಂದು ಮೀರಾಬಾಯಿ ಅವರು ಏನು ಮಾಡ್ತಾರೆ ಶ್ರೀಕೃಷ್ಣನ ಒಂದು ಗಿರಿಧರ ಗೋಪಾಲ ಅಥವಾ ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ತೆರಳುತ್ತಾರೆ. ಬೃಂದಾವನಕ್ಕೆ ಹೋಗಿ ತಮ್ಮನೇ ಆದ ಕೀರ್ತನೆಗಳನ್ನು ಮಂಡಿಸಿ ಹಾಗೆ ಕೀರ್ತನೆಗಳನ್ನ ಎಲ್ಲರಿಗೂ ಹೇಳುತ್ತಾ ತತ್ವಗಳನ್ನು ಮಂಡಿಸುತ್ತಾ ಇದು ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥವರು ಇಲ್ಲಿ ಚೈತನ್ಯರು ಅಂತ ಹೇಳಿ ಬರ್ತಾರೆ. ಸಾರಿ, ಚೈತನ್ಯರು ಅಂತ ಬರ್ತಾರೆ. ಚೈತನ್ಯ ಮುಂದೆ ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥವರು ಉತ್ತರ ಭಾರತ ಪರಂಪರೆಯಲ್ಲಿ ಕೊನೆಯದಾಗಿ ಬರ್ತಕ್ಕಂಥವರು ಚೈತನ್ಯರು ಅಂತ ಬರ್ತಾರೆ. ಚೈತನ್ಯ ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಕಲ್ತಿರ್ತಕ್ಕಂಥವರೆಲ್ಲ ಗೊತ್ತಿರುತ್ತೆ. 1485ರಿಂದ 1593 ಮಧ್ಯ ಕಾಲಾವಧಿಯಲ್ಲಿ ಬರ್ತಕ್ಕಂಥವರೇ ಚೈತನ್ಯರು. ಪಶ್ಚಿಮ ಬಂಗಾಳದ ನವದ್ವೀಪದಲ್ಲಿ ಈಗಿನ ನಾಡಿಯಾ ನೆನಪಿಟ್ಕೊಳ್ಳಿ, ನಾಡಿಯಾ ಅಂತಾರೆ ನವದ್ವೀಪದಲ್ಲಿ, ಪಶ್ಚಿಮ ಬಂಗಾಳ ನವದ್ವೀಪದಲ್ಲಿ 1485ರಲ್ಲಿ ಜನಿಸ್ತಾರ. ತಂದೆ ಜಗನ್ನಾಥ್ ಮಿಶ್ರ, ತಾಯಿ ಸಚ್ಚಿದೇವಿ ಅಂತ ಹೇಳಿ. ತಂದೆ ಜಗನ್ನಾಥ್ ಮಿಶ್ರ, ತಾಯಿ ಸಚ್ಚಿದೇವಿ ಅಂತ ಹೇಳಿ. ವಿಶ್ವಂಬರ ಅಂತ ಹೇಳಿ ಇವರ ಮೊದಲ ಹೆಸರು ನೆನಪಿಟ್ಕೊಳ್ಳಿ. ವಿಶ್ವಂಬರ ಯಾರು ಇದು ಮೊದಲು ಯಾರು ಮೊದಲ ಹೆಸರು ಕೆಳಗಿನವರಲ್ಲಿ ತಗೊಂಡ್ರೆ ಚೈತನ್ಯದಂತ ತಿಕ್ ಮಾಡಬೇಕು ನೆನಪಿಟ್ಕೊಳ್ಳಿ. ಹಾಗೆ ಚೈತನ್ಯರ ಮೊದಲ ಹೆಸರು ವಿಶ್ವಂಬರವಾಗಿದೆ. ಹಾಗೆ ಇವರ 25ನೇ ವಯಸ್ಸಿನಲ್ಲಿ ಇವರಿಗೆ ಸಂಸಾರವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಯಾಕಂದರೆ 25ನೇ ವರ್ಷಕ್ಕೆ ಅವರಿಗೆ ಒಂದು ಜಿಗುಪ್ಸೆ ಬಂದು ಅಥವಾ ಇಲ್ಲ ಅದರ ಮೇಲೆ ಒಂದು ಬೇಡವಾಗಿ ಮನಸ್ಸಿಗೆ ಬೇಡವಾಗಿ ಬಂದರೆ ಏನು ಮಾಡೋಕ್ಕಾಗಲ್ಲ, ತ್ಯಜಿಸಿ ಸನ್ಯಾಸಕ್ಕೆ ಬರ್ತಾರೆ. ಆ ನಂತರ ಜಾತಿ ಭೇದವನ್ನು ಅಲ್ಲಗಳೀತಾರೆ ನೆನಪಿಟ್ಕೊಳ್ಳಿ. ಅವರ ಒಂದು ಏನು ಈಗ ತತ್ವ ಪದಗಳ ಮೂಲಕ ಒಂದು ಎಲ್ಲರಿಗೂ ಒಂದು ಗುರುದರ್ಶನ ನೀಡುವುದರ ಮೂಲಕ ಜಾತಿ ಭೇದವನ್ನು ಅಲ್ಲಗಳೀತಾರೆ. ನೆಕ್ಸ್ಟು ವಿಶ್ವ ಪ್ರೇಮವೇ ದೇವರ ಪ್ರೀತಿಯ ಗಳಿಸುವ ಹೆಜ್ಜೆ. ಅಂದರೆ ಎಲ್ಲರನ್ನು ನಮ್ಮ ಶತ್ರುನಾಗಲಿ ನಮ್ಮ ಮಿತ್ರನಾಗಲಿ ಪ್ರೀತಿಸಬೇಕು. ಆಗಲೇ ದೇವರ ಪ್ರೀತಿ ಗಳಿಸುವ ಒಂದು ಹೆಜ್ಜೆ. ದೇವರು ನಮ್ಮನ್ನು ಇಷ್ಟಪಡಬೇಕಂದ್ರೆ ನಾವು ಶತ್ರುನಾಗಲಿ ಮಿತ್ರನಾಗಲಿ ಅವರನ್ನು ಪ್ರೀತಿಸಬೇಕು ಅಂತ ಅರ್ಥ. ಹಾಗೆ ಚೈತನ್ಯರನ್ನು ಬಂಗಾಳದ ಜನತೆ ಶ್ರೀಕೃಷ್ಣನವರ ತಾರ ಎಂದು ಪರಿಗಣಿಸಿ ಚೈತನ್ಯ ಮಹಾಪ್ರಭು ಎಂದು ಕರೆದಿದ್ದಾರೆ ನೆನಪಿಟ್ಕೊಳ್ಳಿ. ಚೈತನ್ಯರನ್ನು ಬಂಗಾಳದ ಜನತೆ ಏನಂತ ಕರೀತಿದ್ದೆ ಅಂದರೆ ಇವರನ್ನು ಒಬ್ಬ ದೇವರ ಅವತಾರ ಚೈತನ್ಯ ಮಹಾಪ್ರಭು ಅಂತ ಹೇಳಿ ಒಂದು ಚೈತನ್ಯ ಮಹಾಪ್ರಭು ಅಂತ ಹೇಳಿ ಶ್ರೀಕೃಷ್ಣನವ ಒಂದು ಶ್ರೀಕೃಷ್ಣನ ಇನ್ನೊಂದು ರೂಪವೇ ಅಂತ ಹೇಳಿ ಪೂಜಿಸ್ತಾರೆ ಬಂಗಾಳದಲ್ಲಿ ನೆನಪಿಟ್ಕೊಳ್ಳಿ. ಯಾವ ರಾಜ್ಯದ ಎಲ್ಲಿಯ ಜನರು ಈ ಕೆಳಗಿನ ಕ್ಷೇತ್ರ ಈ ಪ್ರದೇಶದ ಯಾವ ಜನರು
ಚೈತನ್ಯರನ್ನು ಒಂದು ಕೃಷ್ಣನ ಅವತಾರದಲ್ಲಿ ಪೂಜಿಸ್ತಾರೆ ಅಂತ ಕೇಳಿದರೆ, ಬಂಗಾಳದ ಜನರು ಕೃಷ್ಣದ ಅವತಾರವನ್ನು ಪೂಜಿಸುವ ಜನರು ಚೈತನ್ಯರನ್ನು ಯಾರಂತ ಕೇಳಿದರೆ, ಬಂಗಾಳದ ಜನರು ಅಂತ ಹೇಳಬೇಕು. ಬಂಗಾಳದ ಜನರು ಇವರನ್ನು ಯಾವ ರೂಪದಲ್ಲಿ ಯಾರನ್ನು ಕೃಷ್ಣ ಅವತಾರದಲ್ಲಿ ಪರಿಗಣಿಸಿ ಮಹಾಪ್ರಭು ಎಂದು ಕರೆದಿದ್ದಾರೆ ಅಂತ ಕೇಳಿದರೆ ಚೈತನ್ಯರನ್ನು ಅಂತ ಆನ್ಸರ್ ಮಾಡಬೇಕು. ಹಾಗೆ ಇಲ್ಲಿವರೆಗೆ ಆಯಿತು, ದಕ್ಷಿಣ ಭಾರತ ಆಯಿತು, ಹಾಗೆ ಉತ್ತರ ಭಾರತನೂ ಆಯಿತು. ಇಲ್ಲಿ ಈ ಭಕ್ತಿ ಪಂಥ ಆಗಿರಬೇಕಲ್ಲ, ಇದಕ್ಕೊಂದು ಏನಾದರೂ ರೆಫೆಕ್ಟ್ ಸಿಗಬೇಕಲ್ಲ, ಇದೊಂದು ಪರಿಣಾಮ ಆಗಿರಬೇಕಲ್ಲ, ನಮ್ಮ ಸಮಾಜದ ಮೇಲೆ ಒಂದು ಪರಿಣಾಮ ಬೀರಬೇಕಲ್ಲ. ಪರಿಣಾಮಗಳಿವೆ. ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವವರಲ್ಲಿ ಕಾರಣರಾದರು. ನೆನಪಿಟ್ಕೊಳ್ಳಿ, ಇದು 7th ಸ್ಟ್ಯಾಂಡರ್ಡ್ ಯಾರಾದರೂ ವಿದ್ಯಾರ್ಥಿಗಳು ನೋಡುತ್ತಿದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ 2 ಮಾರ್ಕ್ಸಿಗೆ ಕೇಳಿದ್ರು ಕೇಳಬಹುದು. ಹಾಗೆ ನಮ್ಮ ಸ್ಪರ್ಧಾರ್ಥಿಗಳಿಗೆ KS ನಲ್ಲಿ ಕೇಳಲು ಇಷ್ಟಪಡ್ತಾರೆ, KS ನಲ್ಲಿ ಕೇಳ್ಬೋದು. ಆದರೆ ಇದಕ್ಕಿಂತ ವಿವರಣೆ ಬೇಕು, ಇದಕ್ಕಿಂತ ವಿವರಣೆ ಬೇಕಾದರೆ ನೀವು ಕೆಲವೊಂದು ಬುಕ್ಗಳನ್ನ ಬಳಸ್ಬೋದು. ಇಲ್ಲಿ ಹೇಳಬೇಕಂದ್ರೆ ಭಕ್ತಿ ಸಂತರು ಹಿಂದೂ ಮತ್ತು ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು. ನೆನಪಿಟ್ಕೊಳ್ಳಿ. ಹಾಗೆ ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ, ಇವ್ರು ಮೇನ್ ಮಾಡಿದ್ದಿದೆ ನಮಗೆ ಯಾವ ಭಾಷೆ ಅಲ್ಲಿ ಒಂದು ಸ್ಥಳಕ್ಕಿಂತ ಪರ್ಫೆಕ್ಟಾಗಿ ಒಂದು ಭಾಷೆ ಇರುತ್ತೆ ನಮ್ಮ ಕರ್ನಾಟಕ ಕನ್ನಡ ಭಾಷೆಯಲ್ಲಿ ಇದನ್ನು ಬರಬಾರ್ದು, ಏನು ಒಂದು ರಚನೆ ಮಾಡಿಬಿಡೋದು, ಅದನ್ನು ಓದಿ ಅವ್ರಿಗೆ ಅರ್ಥ ಆಗಬೇಕು. ಆ ರೀತಿ ಮಾಡಿದ್ದಾರೆ. ಅದರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಭಾಷೆಗಳು ಶ್ರೀಮಂತಗೊಂಡವಂಥ ಒಂದು ಹೆಗ್ಗಳಿಕೆಗೆ ಭಕ್ತಿ ಪರಂಪರೆ ಒಂದು ಪಾತ್ರವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸೂಫಿ ಪರಂಪರೆ, ಎರಡನೇ ಘಟ್ಟ ಸೂಫಿ ಪರಂಪರೆ. ಮುಸ್ಲಿಂ ಸೂಫಿ ಸಂತರ ನೆನಪುಗಳು ಇಲ್ಲಿ ಮೇನ್ ಬರ್ತಕ್ಕಂಥವ್ರಲ್ಲ, ಮುಸ್ಲಿಮರು ಇಲ್ಲಿ ಭಕ್ತಿ ಸಂತರಲ್ಲೇ ಬರ್ತಾರೆ, ಆದರೆ ಇಲ್ಲಿ ಬರ್ತಕ್ಕಂಥವ್ರು ಮೇನ್ ಇಲ್ಲ ಮುಸ್ಲಿಮರೇ. ಸೂಫಿ ಸಂತ ಧರ್ಮ ಜಾಗೃತಿಯನ್ನು ಉಂಟು ಮಾಡಲು, ಧರ್ಮ ಜಾಗೃತಿಯನ್ನು ಉಂಟು ಮಾಡಲು ಇವರು ಬರ್ತಾರೆ. ಹಿಂದೂ ಮುಸ್ಲಿಮರ ಏಕತೆಗಾಗಿ ಶ್ರಮಿಸಿದರು ಬಂದಂಥ ಸೂಫಿ ಸಂತರು ಭಾರತಕ್ಕೆ. ಅಂದರೆ ಇವರು ಇದು ಮೇನ್ ಆಗಿ ಅರೇಬಿಯಾದಲ್ಲಿ ಉದಯಿಸ್ತೈತಿ, ಸೂಫಿ ಪರಂಪರೆಯಲ್ಲಿ ಉದಯಿಸಿ ಅಂತ ಕೇಳಿದರೆ ಅರೇಬಿಯಾದಲ್ಲಿ ಉದಯಿಸಿ ಭಾರತಕ್ಕೆ ಪ್ರವೇಶಿಸಿತು. ಭಾರತದಲ್ಲಿ ಹಿಂದೂ ಮುಸ್ಲಿಮರ ಏಕತೆಗಾಗಿ ತುಂಬ ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೂಫಿ ಎಂಬ ಪದದ ಅರ್ಥ ಏನಂತ ಕೇಳಿದರೆ ಸಾಪ್, ನೆನ್ಪಿಟ್ಕೊಳ್ಳಿ, KPTCL ಅಲ್ಲಿ ಕೇಳಬಹುದು. ನೆನ್ಪಿಟ್ಕೊಳ್ಳಿ, KPTCL ಪರೀಕ್ಷೆ ಸದರಲ್ಲೇ ನಡೆಸಲಿದ್ದಾರೆ ಅಂತ ಕೇಳ್ಬೋದು, ಅಲ್ಲಿ ಕೇಳಬಹುದು. ಏನು ಸೂಪಿ ಅಂದರೆ ಸಾಪ್ ಎಂದರ್ಥ, ಸಾಪ್ ಎಂದರೆ ಶುಚಿ, ಶುದ್ಧಿ ಅಥವಾ ಶುಚಿ, ಶುಚಿ ಸ್ವಚ್ಛ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಸ್ವಚ್ಛ ಅಂತ ಹೇಳ್ಬೋದು, ಶುದ್ಧಿ ಶುಚಿ ಅಂದ ಅಂತ ಸ್ವಚ್ಛ ಅಂತ ಅರ್ಥ. ಸಾಪ್ ಅಂದರೆ ಸೂಪಿ ಪರಂ, ಸೂಪಿ ಎಂಬ ಪದದ ಅರ್ಥ ಸಾಪ್ ಎಂಬ ಪದದಿಂದ ಬಂದಿದೆ. ಸೂಪಿ ಅಂತ ಸೂಪಿ ಅಂದ್ರೆ ಕೇಳಿದ್ರೆ ಈಗ ಸ್ವಚ್ಛ ಅಥವಾ ಶುಚಿ, ಸಾಪ್ ಅಂತ ಕೇಳಿದರೆ ಸ್ವಚ್ಛ ಅಥವಾ ಶುಚಿ ಅಂತ ಆನ್ಸರ್ ಮಾಡಬೇಕು. ಕೇಬಿಟಿಸ್ ಕೇಳ್ಬೋದ ಸಂದರ್ಭ ಇದೆ. ನೆನ್ಪಿಟ್ಕೊಳ್ಳಿ, ಹಾಗೆ ಹೇಳ್ತಾ ಇರ್ತೀನಿ ಮಧ್ಯೆ ಮಧ್ಯೆ. ಸಂತರು ಸದಾ ಸದ್ಗುಣ ಸದಾ, ಇವ್ರು ಯಾವಾಗಾದ್ರೂ ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಉಣ್ಣೆಯ ಅಂಗಿಯನ್ನು ಧರಿಸ್ತಿದ್ರು. ಅಂದರೆ ಉಣ್ಣೆ ಬಟ್ಟೆ ಅಂತಾರಲ್ಲ, ಆ ಥರ ಒಂದು ಅಂಗಿಯನ್ನು ಧರಿಸ್ತಿರ್ತಿದ್ರು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗ್ಬೋದು, ಇಂಪಾರ್ಟೆಂಟ್ ಅದನ್ನು ಹೇಳಿದ್ದೇನೆ. ಸೂಫಿ ಪರಂಪರೆಯ ಒಂದು ಬಳಸ್ತಕ್ಕಂಥ ಜನರು ಉಣ್ಣೆಯ ಸದಾ ಯಾವಾಗಲಿ ಉಣ್ಣೆಯ ಅಂಗಿಯನ್ನು ತೊರಿತಿದ್ರು. ಹಾಗೆ ಇವರು ಒಂದು ಹೇಳ್ತಕ್ಕಂಥ ಒಂದು ನೀತಿ ಅಂತ ಹೇಳ್ಬೋದು, ಒಂದು ತತ್ವ ಪದಗಳು, ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ. ನೆನ್ಪಿಟ್ಕೊಳ್ಳಿ, ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ, ನಾವೆಲ್ಲ ಆತನ ಮಕ್ಕಳು ಅಂತ ಹೇಳಿದ್ದಾರೆ. ಹಾಗೆ ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು ಈ ಸೂಫಿ ಪರಂಪರೆ. ಉತ್ತಮ ಕಾಯಕ ಅಂದರೆ ಬೆಸ್ಟ್, ಬೆಸ್ಟ್ ವರ್ಕ್ಗೆ ಒಂದು ಮಹತ್ವವನ್ನು ಇಂಪಾರ್ಟೆನ್ಸ್ನ ನೀಡಿತು. ಹಾಗೆ ಎಲ್ಲ ಮಾನವರು ಸಮಾನರು, ಆಲ್ ಇಸ್ ಒನ್, ಆಲ್ ಇನ್ ಒನ್ ಅಂತ ಹೇಳಿದರು. ಹಾಗೆ ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ನೆನ್ಪಿಟ್ಕೊಳ್ಳಿ, ದೇವರು ಒಬ್ಬನೇ ಸರ್ವಶಕ್ತನು, ನಾವೆಲ್ಲ ಆತನ ಮಕ್ಕಳು. ಹಾಗೆ ಉತ್ತಮ ಕಾಯಕಕ್ಕೆ ಮಹತ್ವ ನೀಡಿತು. ನಂತರ ಎಲ್ಲ ಮಾನವರು ಸಮಾನರು, ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಭಕ್ತಿ ಪರಂಪರೆಯಾಗಲಿ, ಸೂಫಿ ಪರಂಪರೆಯಾಗಲಿ, ಇಲ್ಲಿ ಜಾತಿ ಪದ್ಧತಿಯನ್ನು ವಿರೋಧಿಸಿದ್ದಾರೆ, ಹಿಂದೂ ಮುಸ್ಲಿಂ ಏಕತೆಯಲ್ಲಿ ತುಂಬ ಹೋರಾಡಿದ್ದಾರೆ. ಹಾಗೆ ಸೂಫಿ ಪರಂಪರೆಯಲ್ಲಿ ಬರ್ತಕ್ಕಂಥವರು ನಿಜಾಮುದ್ದೀನ್ ಔಲಿ ಅಂತೇಳಿ ದಿಲ್ಲಿ, ದಿಲ್ಲಿಯಲ್ಲಿ ಬರ್ತಾರೆ. ನೆನಪಿಟ್ಕೊಳ್ಳಿ, ಸರಿಯಾಗಿ ನೆನಪಿಟ್ಕೊಳ್ಳಿ, ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಬರ್ತಕ್ಕಂಥ ನಿಜಾಮುದ್ದೀನ್ ಔಲಿಯಾ ಭಾರತದ ಪ್ರಮುಖ ಸೂಫಿ ಸಂತರು. ನೆನಪಿಟ್ಕೊಳ್ಳಿ, ಅರೇಬಿಯಾದಿಂದ ಬಂದಂಥ ಭಾರತ ಪ್ರಮುಖ ಸೂಫಿ ಸಂತರು ದಿಲ್ಲಿಯಲ್ಲಿ ನೆಲೆಸಿದರು. ಹುಲ್ಲು ಮಾಡಿನ ಮಸೀದಿ ಅಂತ ಬರುತ್ತೆ, ದಿಲ್ಲಿಯಲ್ಲಿ ಹುಲ್ಲು ಮಾಡಿನ ಮಸೀದಿ ಇವರ ಪ್ರಮುಖ ಒಂದು ಪ್ರಮುಖ ಚಟುವಟಿಕೆ ಕೇಂದ್ರವಾಗಿತ್ತು. ಇವರು ಏನೇ ಚಟುವಟಿಕೆ ನಡೆಸ್ತಾರಲ್ಲ, ಇವರು ಆ್ಯಕ್ಟಿವಿಟೀಸ್ ಏನಿದೆಲ್ಲ ಅದಕ್ಕೆ ಒಂದು ಮುಖ್ಯ ಕೇಂದ್ರವಾಗಿತ್ತು ನಿಜಾಮುದ್ದೀನ್ ಅವರವರ ಒಂದು ಕೇಂದ್ರ ಕಚೇರಿ ಅಂತ ಕೇಳಿದರೆ ಹುಲ್ಲು ಮಾಡಿನ ಮಸೀದಿ ಅಂತ ಆನ್ಸರ್ ಮಾಡಬೇಕು. ಹಾಗೆ ದಿಲ್ಲಿಯ ಸುಲ್ತಾನರು ದಾನವಾಗಿ ನೀಡಿದ್ದ ಗ್ರಾಮವನ್ನು ತಿರಸ್ಕರಿಸಿದರು. ನೆನಪಿಟ್ಕೊಳ್ಳಿ, ದಿಲ್ಲಿ ಯಾವ ಸುಲ್ತಾನರು ಅಂದರೆ ದಿಲ್ಲಿ ಸುಲ್ತಾನರು ದಾನವಾಗಿ ನೀಡಿದಂಥ ಗ್ರಾಮಗಳನ್ನು ಇವರು ನಿಜಾಮುದ್ದೀನ್ ಅವರವರು ತಿರಸ್ಕರಿಸಿದರು. ಹಾಗೆ ಅವರ ಒಂದು ಕೇಂದ್ರ ಒಂದು ವಿವರ ಅಂದರೆ ಕೇಂದ್ರ ಚಟುವಟಿಕೆ ಕೇಂದ್ರ ಅಂದರೆ ಹುಲ್ಲು ಮಾಡಿನ ಮಸೀದಿ ಅಂತ ಹೇಳಿ ನಿಜಾಮುದ್ದೀನ್ ಅವರವರು ತುಂಬ ಒಂದು ಈಗ ಹಿಂದೂ ಮುಸ್ಲಿಂ ಸಾಮರಸ್ಯತರಲ್ಲೂ ಹೋರಾಡಿದ್ದಾರೆ. ಜಾತಿ ಭೇದವನ್ನು ತೊರೆಯಲು ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಬರ್ತಕ್ಕಂಥವರು ಇನ್ನೊಬ್ಬರು ಖ್ವಾಜಾ ಬಂದನವಾಜ್ ಅಂತ ಹೇಳಿ ಪ್ರಸಿದ್ಧ ಚಿಸ್ತಿ ಸೂಫಿ ಸಂತರು. ಚಿಸ್ತಿ ಸೂಫಿ ಸಂತರು ಚಿಸ್ತಿ ಪತ್ತ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಚಿಸ್ತಿ ಸೂಫಿ ಸಂತರು ಈಗ ಬಂದೇ ನವಾಜ್, ಖ್ವಾಜಾ ಬಂದನವಾಜ್ ಅಂತ ಹೇಳಿರಲ್ಲ,
ಬಂದೇ ನವಾಜ್ ಇದರ ಅರ್ಥ ಏನಂದರೆ ಮೊರೆ ಹೊಕ್ಕವರನ್ನು ಪೊರೆಯುವರು ಅಂತ ಹೇಳಿ ನೆನ್ಬಿಟ್ಕೊಳ್ಳಿ. ಕ್ವಾಜ್ ಬಂದೇ ನವಾಜ್ ಈ ಪದ ಅರ್ಥ ಅಂತ ಯಾವುದಂತ ಕೇಳಿದರೆ ಬರೆ ಹೊಕ್ಕವರನ್ನು ಪೊರೆಯುವರು. ಹಾಗೆ ಇವರಿಗೆ ಇನ್ನೊಂದು ಹೆಸರಿತ್ತು ಗೇಸುರಾಜ್ ಅಂತ, ಇವರಿಗೆ ಇನ್ನೊಂದು ಹೆಸರಿತ್ತು. ಹಂಗೆ ಗೇಸುರಾಜ್ ಅಂದರೆ ಇದರ ಅರ್ಥ ಉದ್ದ ಕೂದಲಿನವನು ಅಂತ ಹೇಳಿ. ಹಾಗೆ ನೆಕ್ಸ್ಟು ಚಿಸ್ತಿಪಂತ ಅಂತ ಬರುತ್ತೆ. ಚಿಸ್ತಿಪಂತ ಈಗ ಹೇಗೆ ಸೂಫಿಪಂತ ಇದೆ ಅಲ್ಲ, ಚಿಸ್ತಿಪಂತ ಅಂತ ಬರುತ್ತೆ. ಅದರಲ್ಲಿ ಖ್ವಾಜಾ ಬಂದೇ ನವಾಜ್ ಅವರು ಒಬ್ಬರು ಪ್ರಸಿದ್ಧ ಚಿಸ್ತಿ ಸೂಫಿ ಸಂತರವರು, ಖ್ವಾಜಾ ಬಂದೇ ನವಾಜ್ ಅವರು. ಚಿಸ್ತಿ ಪಂಗಡಕ್ಕೆ ಪ್ರಮುಖವಾದದ್ದು ಸ್ಥಾಪಕ, ಇದರ ಸ್ಥಾಪಕ ಯಾರಂತ ಬಂದರೆ ಮುಯುನಿದ್ದೀನ್ ಚಿಸ್ತಿ ಅಂತ ಬರ್ತಾನೆ. ಮುಯುನಿದ್ದೀನ್ ಚಿಸ್ತಿ ಅಂತ ಬರ್ತಾರೆ. ಮುಯುನಿದ್ದೀನ್ ಚಿಸ್ತಿ ಅವರು ಈ ಚಿಸ್ತಿ ಪಂಥದ ಸ್ಥಾಪಕರಾಗಿದ್ದಾರೆ. ಚಿಸ್ತಿ ಪಂಥ ಅಂತ ಬರುತ್ತೆ. ಚಿಸ್ತಿ ಪಂಥ ಪಂಥ ಮುಯುನಿದ್ದೀನ್ ಮುಯುನುದ್ದೀನ್ ನಿದ್ದೀನ್ ಚಿಸ್ತಿ ಅಂತ ಬರುತ್ತೆ. ಚಿಸ್ತಿ ಅಂತ ಬರುತ್ತೆ. ಸಾರಿ, ಮುಯುನುದ್ದೀನ್ ಚಿಸ್ತಿ ಅವರು ಚಿಸ್ತಿ ಪಂಥದ ಸ್ಥಾಪಕರು. ಸರಿ ಅನ್ಬಿಟ್ಕೊಳ್ಳಿ, ಚಿಸ್ತಿ ಪಂಥ ಸ್ಥಾಪಕರ ಅಂತ ಕೇಳಿದರೆ ಮುಯುನುದ್ದೀನ್ ಚಿಸ್ತಿ ಅಂತ ಹೇಳಬೇಕು. ಹಾಗೆ ದೈವಭಕ್ತಿ ಇವರ ಮುಖ್ಯ ತತ್ವಗಳು, ದೈವಭಕ್ತಿ ಒಂದು ದೈವಭಕ್ತಿಯನ್ನು, ಹಾಗೆ ಸನ್ಮಾರ್ಗದಲ್ಲಿ ನಡೆಯುವಂಥದ್ದು, ಸನ್ಮಾರ್ಗದಲ್ಲಿ ನಡೆಯುವಂಥದ್ದು ಇವರ ಒಂದು ಮುಖ್ಯ ಗುರಿಯಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಬಂದಂತೆ ಕಲಬುರಗಿಯಲ್ಲಿ ಖ್ವಾಜಾ ಬಂದೇ ನವಾಜ್ ಅಂತ ಒಬ್ಬರಿದ್ದರು. ಖ್ವಾಜಾ ಬಂದೇ ನವಾಜ್ ಈಗಾಗಲೇ ಹೇಳಿದ್ದೇನೆ ಇದಂತ ಇದ್ದರು. ಆ ಖ್ವಾಜಾ ಬಂದೇ ನವಾಜ್ ಈಗ ಪಾಯಿಂಟ್ ಬಿಟ್ಟೆ ಮೊಹಮ್ಮದ್ ಸಿರಾಜ್ ಅಂತ ಹೇಳಿ, ಮೊಹಮ್ಮದ್ ಸಿರಾಜ್ ಅಂತ ಹೇಳಿ ಅವರ ಮೂಲ ಹೆಸರು. ಅವರ ಖ್ವಾಜಾ ಬಂದೇ ನವಾಜ್ ಅವರ ಮೂಲ ಹೆಸರು ಯಾವ್ದು ತಗೊಂಡ್ರೆ ಮೊಹಮ್ಮದ್ ಸಿರಾಜ್ ಅಂತ ಬರುತ್ತೆ. ಅವರ ಮೂಲ ಹೆಸರು ಲೇಖಕರ ಬುಕ್ನಲ್ಲಿ ಇದೆ, ಶಿವಂತ ಪುಸ್ತಕದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ, ಆದರೆ ಅವರ ಹೆಸರು ಮೊಹಮ್ಮದ್ ಸಿರಾಜ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ನಿಮ್ಮ ಭೇಟಿನ ಲೇಟ್ ಆಗುತ್ತೆ ಅನಿಸುತ್ತೆ, ಯಾಕಂದರೆ ನಮ್ಮ ಡಿಗ್ರಿ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡಲು ತೊಂದರೆ ಆಗ್ತಾಯಿದೆ. ಇಲ್ಲ ಈಗ ನಮ್ಮ ವಿಡಿಯೋ ಇಷ್ಟ ಬಂದರೆ ಲೈಕ್ ಮಾಡಿರಿ, ಹಾಗೆ ನಮ್ಗೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಈಗಾಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ತುಂಬ ಜನ, ಒಂದು 4 ಜನ ಜಾಯ್ನ್ ಆದಂಗಿತ್ತು. ಹಾಗೆ ಹೇಳಬೇಕಂದ್ರೆ ತುಂಬ ಈಗ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ. ಆದರೆ ರಾತ್ರಿ ಎಷ್ಟು ಗಂಟೆ ಇದ್ರೂ ಈ ವಿಡಿಯೋ ಲಾಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಂದು ನಾಳೆ ಒಂದು ಶಕ್ ಎಕ್ಸಾಮ್ ಇದೆ ನಮಗೂ, ಈಗಾಗಲೇ ಹಿಸ್ಟ್ರಿ ಎಕ್ಸಾಮ್ ಆಗಿದೆ. ಹಿಸ್ಟ್ರಿ ಎಕ್ಸಾಮ್ನ ಹಿಸ್ಟ್ರಿ ಸಬ್ಜೆಕ್ಟ್ ಇಲ್ಲ ಆಗಿರೋದ್ರಿಂದ ನಮ್ಮದು ನಾಳೆ ಶಕ್ ಎಕ್ಸಾಮ್ ಇದೆ. ಆದ್ದರಿಂದ ನಾವು ಇನ್ನೊಂದು 11 ಅಥವಾ ಒಂದು 14 ದಿನಗಳ ಕಾಲ ಒಂದು ವಿಡಿಯೋಗಳನ್ನ ಮಾಡಲ್ಲ. ಸಾರಿ ಫ್ರೆಂಡ್ಸ್, ಯಾಕಂದರೆ ಮೇ 1 ಸ್ಟಾರ್ಟ್ ಮಾಡ್ತೀನಿ. ಸಾರಿ, ಬಾಯ್, ಮತ್ತೆ ಸಿಗೋಣ.